ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಟನಿವಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಶ್ರೀಮತ್ಸತ್ಯಾತ್ಮತೀರ್ಥಾರ್ಯನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ ಕರುಣಾಸಂಧಿಯ 26ನೇ ಪದ್ಯವನ್ನ ತಿಳಿಯುವ ಪ್ರಯತ್ನ ಮಾಡೋಣ. ಈ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ, ಒಳ್ಳೆ ಕಾವ್ಯಮಯವಾಗಿ ಭಗವಂತ ಯಾವ ರೀತಿ ತನ್ನ ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಅದನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾರು ಭಗವಂತನನ್ನ ಬಿಡುತ್ತಾರೆ ಅವರನ್ನ ಭಗವಂತ ಕಟ್ಟಿ ಹಾಕ್ತಾನೆ. ಯಾರು ಭಗವಂತನನ್ನ ಕಟ್ಟಿ ಹಾಕ್ತಾರೆ ಅವರನ್ನ ಭಗವಂತ ಕಟ್ಟು ಬಿಸ್ತಾನೆ, ಸಂಸಾರ ಎಂಬ ಕಟ್ಟಿನಿಂದ ಬಿಡುಗಡೆ ಮಾಡ್ತಾನೆ ಎಂಬ ಅರ್ಥದಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನಿವ, ಶಿಷ್ಟೇಷ್ಟನೆಂದರಿದನ ವರತ ಸದ್ಭಕ್ತಿ ಪಾಶದಲ್ಲಿ. ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ. ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು, ಯಾರು ಭಗವಂತನನ್ನು ತ್ಯಾಗ ಮಾಡುತ್ತಾರೆ, ಯಾರು ಭಗವಂತನನ್ನು ಬಿಡುತ್ತಾರೆ ಅವರಿಗೆ ಭಗವಂತ ಭವಪಾಶದಿಂದ ಕಟ್ಟಿ ಹಾಕ್ತಾನೆ, ಅಂದ್ರೆ ಸಂಸಾರ ಸಮುದ್ರದಲ್ಲಿ ಮುಳುಗಿಸ್ತಾ ಇದ್ದಾನೆ ಅಂತ ಅರ್ಥ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಅಂದ್ರೆ ಯಾರು ಪರಮಾತ್ಮನನ್ನ ಬಿಡುತ್ತಾರೆ ತ್ಯಾಗ ಮಾಡುತ್ತಾರೆ. ಐತರೇಯ ಉಪನಿಷತ್ತು ಮತ್ತು ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಭಗವಂತನನ್ನ ಬಿಡೋದು ಅಂದ್ರೆ ಅರ್ಥ ಏನು ಅಂದ್ರೆ, ಅಚಿಂತ್ಯದ್ಭುತವಾದ ಶಕ್ತಿ ಉಳ್ಳ ಸರ್ವ ಸಮರ್ಥನಾದ ಭಗವಂತನಲ್ಲಿಯೂ ಕೂಡ ಈ ಕೆಲಸ ಆಗಲಿಕ್ಕಿಲ್ಲ, ದೇವರಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಚಿಂತನೆ ಮಾಡೋದು, ದೇವರ ಮಹಿಮೆಯನ್ನು ತಿಳಿದು ದೇವರ ಮೇಲೆ ಸಂದೇಹ ಪಡತಕ್ಕಂತಹದ್ದು, ಇದು ಒಂದು ರೀತಿ ಭಗವಂತನ ತ್ಯಾಗ ಅಂತ ಹೇಳಿದ್ದುಂಟು. ಅಚಿಂತ್ಯ ವಿಭವೋಪ್ಯಸ್ಮಿನ್ ಅಸಂಭವ ನಿರೂಪಣಂ ಎಂಬ ಮಾತನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ. ಜೊತೆಗೆ ರಮಾಬ್ರಹ್ಮಾದಿಗಳಿಗೆ ತಾರತಮ್ಯವನ್ನು ತಿಳಿಯದೇ ಇರೋದು, ಎಲ್ಲರೂ ಒಂದೇ ಅಂತ ತಾರತಮ್ಯ ಜ್ಞಾನ ಇಲ್ಲದೆ ಹೋದ್ರೆ ಅದು ಒಂದು ರೀತಿಯ ಭಗವಂತನ ತ್ಯಾಗ, ಭಗವಂತನನ್ನು ಬಿಡೋದು ಅಂತ ಅರ್ಥ. ಇದರ ಜೊತೆಗೆ ಶಾಸ್ತ್ರದಲ್ಲಿ ಅಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ, ಗೀತೆ ಮೊದಲಾದ ಗ್ರಂಥಗಳಲ್ಲಿ ಭಗವಂತ ಹೇಳಿರತಕ್ಕಂಥ ತತ್ವದ ವಿಷಯದಲ್ಲಿ ಸಂಶಯಶ್ಚೋಕ್ತ ತತ್ವೇಶು ಜಗನ್ನು ಮಿಥ್ಯಾತ್ವ ದರ್ಶನಂ, ಭಗವಂತ ನಿರೂಪಣೆ ಮಾಡಿದ ತತ್ವಗಳ ವಿಷಯದಲ್ಲೇನೆ ಸಂಶಯ ಪಡೋದು, ಈ ಸಿದ್ಧಾಂತ ಸರಿಯಾ, ಆ ಸಿದ್ಧಾಂತ ಸರಿಯಾ, ಆ ರೀತಿ, ಮತ್ತು ಜಗತ್ತು ಸುಳ್ಳು ಅಂತ ಚಿಂತನೆ ಮಾಡೋದು, ಮತ್ತು ಭಗವಂತನನ್ನ ಮರೆತು ಬಿಡೋದು, ಭಗವಂತನ ವಿಸ್ಮೃತಿ, ಈ ರೀತಿ ನಾಲ್ಕು ಬಗೆಯಾದ ಭಗವಂತನ ತ್ಯಾಗ ಮಾಡೋದು ಅಂತ ಹೇಳಿದ್ದುಂಟು. ಅಂದ್ರೆ ಭಗವಂತನನ್ನ ಬಿಡೋದು ಅಂತಂದ್ರೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಭಗವಂತ ಸರ್ವ ಸಮರ್ಥನಾದರೂ ಕೂಡ ಅವನು ಕಾರ್ಯ ಮಾಡುತ್ತಾನೋ ಇಲ್ಲೋ ಅಂತ ನಿರ್ಣಯ ನಮಗಿಲ್ಲ, ಈ ಕಡೆ ತಾರತಮ್ಯ ಜ್ಞಾನ ಇಲ್ಲ, ದೇವರು ಹೇಳಿರತಕ್ಕಂತಹ ತತ್ವಗಳಲ್ಲಿ ಸಂಶಯ ದೃಷ್ಟಿ ಯಾವಾಗಲೂ, ಜಗತ್ತು ಸುಳ್ಳು, ಭಗವಂತನ ಬಗ್ಗೆ ವಿಸ್ಮೃತಿ, ಇದನ್ನ ಶಾಸ್ತ್ರದಲ್ಲಿ ಭಗವಂತನನ್ನ ತ್ಯಾಗ ಮಾಡೋದು ಅಂತ ಹೇಳಿದ್ದಾರೆ. ಈ ರೀತಿ ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು, ಅದಕ್ಕೆ ಇಡೀ ಮಹಾಭಾರತ ನಾವು ದೃಷ್ಟಾಂತವನ್ನು ನೋಡ್ತೇವೆ. ಯಾರು ಭಗವಂತನನ್ನ ಬಿಟ್ಟು ಆ ಕೃಷ್ಣ ಪರಮಾತ್ಮನ್ನೇ ದ್ವೇಷದಿಂದ ತಮ್ಮ ವಶ ಮಾಡಿಕೊಳ್ಳಬೇಕು, ದೇವರನ್ನೇ ಕಟ್ಟಲಿಕ್ಕೆ ಹೋದರೂ ದ್ವೇಷದಿಂದ ಭಗವದ್ವೇಷಿಗಳಾಗಿ ದುರ್ಯೋಧನಾದಿಗಳು ಸರ್ವಥಾ ಅವರಿಗೆ ಸಿಗದೇನೆ ಅವರನ್ನ ಸಕುಟುಂಬ ಸಪರಿವಾರ ಸಮೇತರಾಗಿ ಭಗವಂತ ಸರ್ವನಾಶ ಮಾಡಿದ್ದು ನಾವು ಇಡೀ ಮಹಾಭಾರತ ನೋಡ್ತೇವೆ. ಈ ರೀತಿಯಾಗಿ ಯಾರು ಭಗವಂತನನ್ನ ಬಿಡುತ್ತಾರೆ, ತ್ಯಾಗ ಮಾಡುತ್ತಾರೆ, ಭಗವಂತನ ಮೇಲೆ ಸದ್ಯ ವಿಶ್ವಾಸ ಇಲ್ಲ, ಅಂತಹ ದುಷ್ಟರನ್ನ ದುರ್ಜರನ್ನ ಭಗವಂತ ಸಂಸಾರ ಪಾಶದಿಂದ ಕಟ್ಟಿ ಹಾಕಿ ಇಲ್ಲಿ ಒದ್ದಾಡಿಸ್ತಾನೆ. ಬಿಟ್ಟವರ ಅಂದ್ರೆ ದೇವರ ಬಿಟ್ಟವರ, ಯಾರು ಭಗವಂತನ ತ್ಯಾಗ ಮಾಡುತ್ತಾರೆ, ಭಗವಂತನ ಮೇಲೆ ವಿಶ್ವಾಸ ಇಡದೇ ಇದ್ದ, ಧರ್ಮದ ಮೇಲೆ ವಿಶ್ವಾಸ ಇಲ್ಲದೇ ಇದ್ದ ಯಾವ ದುರ್ಜನರೋ ಅಂಥವರನ್ನ ಭವಪಾಶದಿಂದಲೇ ಕಟ್ಟುವನು, ಸಂಸಾರವೆಂಬ ಹಗ್ಗದಿಂದ ಕಟ್ಟಿ ಹಾಕ್ತಾನೆ ಭಗವಂತ. ಬಹು ಕಠಿಣ ನಿವ ಅಂತಂದ್ರು, ದುಷ್ಟರಿಗೆ ಬಹಳ ಕಷ್ಟ ಇವನು ಅಂತ ಹೇಳಿ. ಆದ್ರಿಂದ ದುಷ್ಟರಿಗೆ ಅತಿ ನಿಷ್ಠುರ ಭಗವಂತ ಅಲ್ಲಿ ಹೇಳಿದ್ದುಂಟು. ರಾಮದೇವರನ್ನು ಹೇಳುವಾಗ, ಯಮನೆಲ್ಲಿ ಕಾಣನೆಂದು ಹೇಳಬೇಡ,
ಯಮನೇ ರಾಮಚಂದ್ರ ಸಂದೇಹ ಬೇಡ ಅಂತೇಳಿ ದುಷ್ಟರನ್ನು ಕುರಿತು ಭಗವಂತ ಅತಿ ಕಠಿಣ ಎಂಬ ಮಾತನ್ನು ಜಗನ್ನಾಥದಾಸರು ಬೇರೆ ಕಡೆ ಹೇಳಿದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಬಹು ಕಠಿಣ ನೀವ ಯಾವ ಭಕ್ತರನ್ನು ಭಗವಂತ ಉದ್ಧಾರ ಮಾಡ್ತಾನೆ ಹಾಗಾದ್ರೆ ಶಿಷ್ಟೇಷ್ಟನೆಂದರಿ ಧನ ಭರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ. ಭಗವಂತ ಒಳ್ಳೆ ಶಿಷ್ಟರಾದ ರಮಾ ಬ್ರಹ್ಮಾದಿ ದೇವತೆಗಳು ಅಂತ ಯಾರಿದ್ದಾರೆ, ಸಾತ್ವಿಕ ದೇವತೆಗಳು, ತಾತ್ವಿಕ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ನಮಗೆಲ್ಲ ಉಪಕಾರಕರಾಗಿರ್ತಕ್ಕಂಥ ಗುರುಗಳು, ಋಷಿಮುನಿಗಳು ಯಾರಿದ್ದಾರೆ, ಶಿಷ್ಟರು ಅಂದ್ರೆ ಒಳ್ಳೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ, ಇಂತಹ ಶಿಷ್ಟರಿಗೆ ಇಷ್ಟ. ಶಿಷ್ಟರಾದ ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಇಷ್ಟನಾದವನು ಅಂದ್ರೆ ಯಾರು ನಿಜವಾಗಲೂ ಶಿಷ್ಟರು, ಧರ್ಮ ಮಾರ್ಗದಲ್ಲಿದ್ದಾರೋ, ಯಾರು ಶ್ರೇಷ್ಠರಾದ ಭಗವದ್ ಭಕ್ತರು, ಅಂಥವರಿಗೆ ಭಗವಂತ ಇಷ್ಟ ಅಂತ ನಾವು ಆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡುತ್ತಾ ಯಾರು ಭಕ್ತಿಯಿಂದ ಭಗವಂತನನ್ನು ಕಟ್ಟಿ ಹಾಕ್ತಾರೆ. ಶಿಷ್ಟೇಷ್ಟ ಶಿಷ್ಟರು ರಮಾ ಬ್ರಹ್ಮಾದಿ ಸಕಲ ದೇವತೆಗಳು, ಅನೇಕ ಜ್ಞಾನಿಗಳು, ಇಂಥವರಿಗೆ ಅತ್ಯಂತ ಇಷ್ಟನಾದವನು ಎಂದರಿದು ಈ ರೀತಿಯಾಗಿ ಚಿಂತನೆ ಮಾಡುತ್ತಾ ತಿಳಿದು ಅನವರತ ಯಾವಾಗಲೂ ಸದ್ಭಕ್ತಿ ಪಾಶದಲ್ಲಿ ಉತ್ತಮವಾಗಿರತಕ್ಕಂತಹ ಸಮೀಚೀನವಾದ ಶುದ್ಧವಾಗಿರತಕ್ಕಂತಹ ಭಕ್ತಿ ಎಂಬ ಹಗ್ಗದಿಂದ, ಭಕ್ತಿ ಪಾಶದಿಂದ ಯಾರು ಭಗವಂತನನ್ನ ಅಂದ್ರೆ ಕಟ್ಟುತ್ತಾರೆ, ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಅಂದ್ರೆ ಯಶೋದಮ್ಮ ಭಕ್ತಿಯಿಂದ ಕೃಷ್ಣ ಪರಮಾತ್ಮನನ್ನು ಕಟ್ಟಿದ್ದಾಳೆ. ಮಹಾಭಾರತದಲ್ಲಿ ನಾವು ನೋಡ್ತೇವೆ, ಮೊದಲು ಸಾಕಷ್ಟು ಹಗ್ಗಗಳನ್ನು ತಂದು ಕಟ್ಟುವ ಪ್ರಯತ್ನ ಮಾಡ್ತಾಳೆ, ಹಠದಿಂದ ಇವನನ್ನು ಕಟ್ಟಿ ಹಾಕ್ತೇನೆ ಅಂತ. ದೇವರು ಯಾವ ಹಗ್ಗಕ್ಕೂ ಕೂಡ ಸಾಲ್ತಾ ಇಲ್ಲ, ಸಾಲ್ತಾ ಇಲ್ಲ, ಎಷ್ಟು ಹಗ್ಗ ಕಟ್ಟಿದ್ರು ಸಾಲ್ತಾನೆ ಇಲ್ಲ. ಅಯ್ಯೋ ಮಹಾರಾಯ, ನಿನ್ನನ್ನು ಕಟ್ಟಲಿಕ್ಕಾಗೋದಿಲ್ಲ, ಗೋವಿಂದ ನಾರಾಯಣ ವೆಂಕಟೇಶ ಅಂತ ಸ್ಮರಣೆ ಮಾಡಿದ್ಲು. ಕೇವಲ ಒಂದು ಪುಟ್ಟ ಕರುವಿಗೆ ಕಟ್ಟುವ ಹಗ್ಗದಿಂದ ಭಗವಂತ ಕಟ್ಟಿಸಿಕೊಂಡಿದ್ದಾನಂತ. ಅಂದ್ರೆ ಹಠದಿಂದ, ಅಹಂಕಾರದಿಂದ, ಐಶ್ವರ್ಯದಿಂದ, ಅಧಿಕಾರದಿಂದ ನಾನು ದೇವರನ್ನು ಕಟ್ಟಿ ಹಾಕ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಸದ್ಭಕ್ತಿ ಪಾಶದಲ್ಲಿ, ಮಹಾರಾಯ ನಿನ್ನ ಮಾಯೆಗೆ ಎಲ್ಲರೂ ಒಳಗಾದವರೇನೆ, ನನ್ನನ್ನು ಉದ್ಧಾರ ಮಾಡುವಂತ ಭಕ್ತಿಯಿಂದ ಭಗವಂತನನ್ನ ಯಾರು ಕಟ್ಟಿ ಹಾಕ್ತಾರೆ, ಅಂಥವರ ಕಟ್ಟುವರ ಭವ ಕಟ್ಟು ಬಿಡಿಸುವ ಅಂದ್ರೆ ದೇವರನ್ನ ಭಕ್ತಿಯಿಂದ ಕಟ್ಟಿ ಹಾಕೋದು ಅಂದ್ರೆ ಆ ಭಗವಂತನನ್ನ ಶ್ರದ್ಧೆಯಿಂದ ನಂಬಿ ನಡೆದು ಭಗವಂತ ಹೇಳಿದ ತತ್ವದಲ್ಲಿ ವಿಶ್ವಾಸ ಇಟ್ಟು ಧರ್ಮಾಚರಣೆ ಮಾಡ್ತಾ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ, ಆ ಭಗವಂತನ ತತ್ವಜ್ಞಾನದ ಸಾಧನೆಯನ್ನು ಮಾಡ್ತಾ ಹೋದ್ರೆ ನಿಶ್ಚಿತವಾಗಿ ಭಗವಂತ ರಕ್ಷಣೆ ಮಾಡ್ತಾನೆ. ಒಳ್ಳೆ ಭಕ್ತಿಯನ್ನ ಭಗವಂತನಲ್ಲಿ ಮಾಡೋದು ಅಂತ ಅರ್ಥ. ಸದ್ಭಕ್ತಿ ಪಾಶದಿಂದಲೇ ಕಟ್ಟುವರ ನಿರ್ಮಲವಾದ ಭಕ್ತಿಯಿಂದ ಭಗವನ್ ಮಹಿಮಾ ಚಿಂತನೆ ಯಾರು ಮಾಡ್ತಾರೆ, ಅಂಥವರ ಭವ ಕಟ್ಟು ಬಿಡಿಸುವ ಅಂದ್ರೆ ಈ ಸಂಸಾರದ ಕಟ್ಟನ್ನ, ಸಂಸಾರದಿಂದ ಬಿಡುಗಡೆಯನ್ನು ಭಗವಂತ ಮಾಡ್ತಾನೆ, ಸಂಸಾರದ ಕಟ್ಟನ್ನ ಬಿಸ್ತಾನೆ. ಆದ್ದರಿಂದ ಭವ ಕಟ್ಟು ಬಿಡಿಸುವ, ಸಿಟ್ಟಿನವನಿವನಲ್ಲ ಇವನಿಗೆ ಭಗವಂತ, ಇವನು ನಿರ್ದುಷ್ಟ ಮೂರ್ತಿ, ಸರ್ವಥಾ ಇವನು ಸಿಟ್ಟು ಮಾಡಿಕೊಳ್ಳುವವನಲ್ಲ, ಭಕ್ತರನ್ನು ಉದ್ಧಾರ ಮಾಡ್ತಾನೆ, ಭಕ್ತರು ಮಾಡಿದ ಅಪರಾಧಗಳನ್ನು ಕ್ಷಮೆ ಮಾಡಿ ಭಗವಂತ ಅನುಗ್ರಹ ಮಾಡ್ತಾನೆ. ಯಾರು ಪರಮ ಪಾಪಿಷ್ಠರು, ಧರ್ಮ ಲಂಡರು, ಅಂಧಂತಮೋ ಯೋಗ್ಯರು ಅವರಿಗೆ ಭಗವಂತ ಕ್ರೋಧ ರೂಪನಾಗಿ ಕಾಣಿಸ್ತಾನೆ, ಬಹು ಕಠಿಣ. ಆದರೆ ಭಕ್ತರನ್ನು ಕುರಿತು ಸರ್ವತ ಸಿಟ್ಟಿನವನಿವನಲ್ಲ, ಅಂದ್ರೆ ಭಕ್ತರ ಮೇಲೆ ಭಗವಂತ ಸರ್ವತ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಿಟ್ಟಿನವನಿವನಲ್ಲ, ಯಾಕೆಂದ್ರೆ ಕಾಮದ ಹಿಂದೆನೂ ಈ ಶಬ್ದ ಬಂದಿದೆ. ಸಕಲ ಕಾಮನೆಗಳನ್ನು ಕೂಡ ಪೂರೈಸತಕ್ಕಂಥವನು ಭಗವಂತ, ಸಕಲ ಇಷ್ಟಾರ್ಥಪ್ರದನಾದವನು, ನಮ್ಮ ಕಾಮನೆಗಳನ್ನು ಕೊಡತಕ್ಕಂಥವನು ಕಾಮದ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಸಕಲ ಸೌಖ್ಯವ ಕೊಟ್ಟು, ಎಲ್ಲ ಸೌಖ್ಯಗಳನ್ನು ಕೂಡ ಇಹ ಪರಂಗಳಲ್ಲಿ, ಸಕಲ ಸೌಖ್ಯವ ಕೊಟ್ಟು ಅಂದ್ರೆ ಕಾವನು, ಇಹ ಪರಂಗಳಲ್ಲಿ ಸಂಸಾರದಲ್ಲಿ ಬೇಕಾಗಿರತಕ್ಕಂಥ ಲೌಕಿಕವಾದ ನಮಗೆ ದೈಹಿಕವಾದ ಎಲ್ಲ ಸುಖ ಭೋಗಗಳನ್ನು ಭಗವಂತ ಇಲ್ಲಿ ಕೊಟ್ಟು, ಮತ್ತೆ ಪರಲೋಕದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮೋಕ್ಷದಲ್ಲಿಯೂ ಕೂಡ ಅನಂತವಾದ ನಮ್ಮ ನಮ್ಮ ಯೋಗ್ಯತೆಗನುಗುಣವಾದ ಸ್ವರೂಪಾನಂದವನ್ನೇ ಭಗವಂತ ನೀಡುತ್ತಾ ಇದ್ದಾನೆ, ಮೋಕ್ಷಾನಂದವನ್ನೇ ಪರಲೋಕಗಳಲ್ಲಿ ನೀಡುತ್ತಾ ಇದ್ದಾನೆ, ಇಹ ಲೋಕದಲ್ಲಿ ಸಕಲ ಸೌಖ್ಯಗಳನ್ನು ಭಗವಂತ ನೀಡುತ್ತಾ ಇದ್ದಾನೆ. ಆದ್ದರಿಂದ ಇಹ ಪರಂಗಳಲ್ಲಿ ಸಕಲ ಸೌಖ್ಯವ ಕೊಟ್ಟು ಕಾವನು ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಿಶ್ಚಿತವಾಗಿ ನಂಬಿದ ಭಗವದ್ ಭಕ್ತರನ್ನ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆಂಬ ಮಾತನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ಅಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಅಂದ್ರೆ ಸರ್ವಾಭಿಷ್ಟಪ್ರದನಾದವನು ಇಹ ಪರಂಗಳಲ್ಲಿ, ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಅಪರೋಕ್ಷ ಜ್ಞಾನವಾದ ಮೇಲೂ ಸರಿ, ಮೋಕ್ಷದಲ್ಲಿಯೂ ಸರಿ, ವಿಶೇಷವಾಗಿ ಭಗವಂತ ಪೂರ್ಣಾನುಗ್ರಹ ಮಾಡ್ತಾನೆ ನಂಬಿದ ಭಕ್ತರನ್ನ ಅಂತ ಚೆನ್ನಾಗಿ ಮಾಡಬೇಕು ಈ ರೀತಿ. ಆದ್ದರಿಂದ ಯಾರು ಭಗವಂತನನ್ನು ನಂಬೋದಿಲ್ಲ, ಶ್ರದ್ಧೆ ಇಡೋದಿಲ್ಲ, ಅಂದ್ರೆ ದೇವರ ಮೇಲೆ ವಿಶ್ವಾಸ ಇಲ್ಲ,
ಶಾಸ್ತ್ರ ವಿಶ್ವಾಸ ಇಲ್ಲವೋ ಅಂಥವರನ್ನ ಭಗವಂತ ಸಂಸಾರ ಸಮುದ್ರದಲ್ಲೇ ಒದ್ದಾಡಿಸ್ತಾನೆ, ಕಟ್ಟಿ ಹಾಕ್ತಾನೆಂಬ ನಿಟ್ಟಿನಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಯಾರು ನಂಬಿ ನಡೆದ ಭಗವದ್ಭಕ್ತರಿದ್ದಾರೋ, ನಂಬಿ ಕಟ್ಟವರಿಲ್ಲವೋ ರಂಗಯ್ಯನ, ಆ ನಿಟ್ಟಿನಲ್ಲಿ ಅಂತಹ ಭಗವದ್ಭಕ್ತರ ಸಂಸಾರ ಸಮುದ್ರವೊಂದ ಮುಳುಗು ಸಂಸಾರ ಸಮುದ್ರದಲ್ಲಿ ಮುಳುಗಿದ ಭಕ್ತರನ್ನ ಮೇಲೆತ್ತಿ ಆ ಸಂಸಾರ ಸಮುದ್ರದಿಂದ ಅಂದ್ರೆ ಮೇಲೆತ್ತಿ ನಮ್ಮ ಸಂಸಾರ ಪಾಶದಿಂದ ನಮ್ಮನ್ನ ಬಿಡಿಸಿ ಭಗವಂತ ಅತ್ಯಂತ ಪ್ರಸನ್ನನಾಗಿ ಸಿಟ್ಟು ಮಾಡದೇನೆ ಅಭಕ್ತರ ಅಪರಾಧಗಳನ್ನೂ ಕ್ಷಮಿಸಿ ಸಕಲ ಇಷ್ಟಾರ್ಥಗಳನ್ನು ನೀಡುತ್ತಾ ಇಹಲೋಕದಲ್ಲಿ ಪರಲೋಕದಲ್ಲಿಯೂ ಕೂಡ ಬೇಕಾಗಿರತಕ್ಕಂಥ ಸಕಲ ಸೌಖ್ಯಗಳನ್ನು ಭಗವಂತ ನೀಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆಂಬ ಮಾತನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಭಗವಂತ ಯಾವ ರೀತಿ ಅನ್ನ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅದನ್ನು ಬಹಳ ಚೆನ್ನಾಗಿ ಅಂದ್ರೆ ಕಣ್ಣಿನ ರೆಪ್ಪೆಗಳು ಮತ್ತು ಹಲ್ಲುಗಳು ಆ ದೃಷ್ಟಾಂತಗಳನ್ನು ಕೊಟ್ಟು ಭಗವಂತ ನಮಗೆ ಹೇಗೆ ರಕ್ಷಣೆ ಮಾಡ್ತಾನೆಂಬುದನ್ನು ಮುಂದಿನ ಪದ್ಯ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿ ಭಗವಂತನ ನಂಬಿ ನಡೆದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ನಾವು ಚಿಂತನೆ ಮಾಡ್ತಾ ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಪದ್ಯವನ್ನು ಪಠನೆ ಮಾಡಬೇಕು. ಬಿಟ್ಟವರ ಭವ ಪಾಶದಿಂದಲ್ಲಿ ಕಟ್ಟುವನು ಬಹು ಕಟ್ಟಿ ನನಿವ ಶಿಷ್ಟೇಷ್ಟನೆಂದರಿ ಧನ ಭರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವ ನಿವ ನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. Thank you.